ಇವತ್ತು ನನ್ನ ಮುಂದೆ ಫಾಸ್ಟ್ರ್ಯಾಕ್ ಅವರು 3000 ರೂಪಾಯಿಗೆ ಲಾಂಚ್ ಮಾಡಿರು ಅಂತ ಗಾಗಲ್ಸ್ ಇದೆ. ಇದು ನಾರ್ಮಲ್ ಗಾಗಲ್ಸ್ ಅಲ್ಲ ಆಯ್ತಾ. ಫಾಸ್ಟ್ರ್ಯಾಕ್ ಅವರು ಇದಕ್ಕೆ ಸ್ಮಾರ್ಟ್ ಆಡಿಯೋ ಸನ್ಗ್ಲಾಸಸ್ ಅಂತ ಕರೀತಾರೆ. ಏನು ಸ್ಮಾರ್ಟ್, ಏನು ಆಡಿಯೋ? ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸನ್ಗ್ಲಾಸಸ್ಸನ್ನು ಅನ್ಬಾಕ್ಸ್ ಮಾಡ್ತೀನಿ. 3000 ರೂಪಾಯಿ ಕೊಟ್ಟಿದ್ದೀನಿ, ಪರ್ಚೇಸ್ ಮಾಡ್ಬೋದಾ? ಅಂಥದ್ದು ಏನಿದೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಐಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಫಾಸ್ಟ್ರ್ಯಾಕ್ ವೈಪ್ಸ್ 2 ಈ ಆಡಿಯೋ ಸನ್ಗ್ಲಾಸಸ್ಸನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಇದನ್ನು ಆ್ಯಕ್ಚುಲಿ ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದು. 3000 ರೂಪಾಯಿ ಆಯಿತು, ನನಗೇನು ಫಾಸ್ಟ್ರ್ಯಾಕ್ ಅವ್ರು ಕಳಿಸ್ಕೊಟ್ಟಿಲ್ಲ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಒಂದು ಪೌಚು, ಅದರೊಳಗಡೆ ಈ ಒಂದು ಕೇಸು, ಕೇಸ್ನ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಸೊ ಈ ಪೌಚನ್ನು ಓಪನ್ ಮಾಡಿದ ತಕ್ಷಣ ಇದರ ಒಳಗಡೆ ನಮಗೆ ನೋಡ್ತಾ ಇದ್ದೀರಾ ಒಂದು ಮೈಕ್ರೋ ಯು ಎಸ್ ಬಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಟೈಪ್ ಎಯಿಂದ ಮೈಕ್ರೋ ಯು ಎಸ್ ಬಿ ಸಣ್ಣ ಕೇಬಲ್ಲು. ಅದರ ಜೊತೆಗೆ ಗ್ಲಾಸನ್ನು ಒರೆಸೋದಕ್ಕೆ ಫಾಸ್ಟ್ರ್ಯಾಕ್ ಲೋಗೋ ಇರುವಂಥ ಒಂದು ಫ್ಯಾಬ್ರಿಕ್ಕು. ನಂತರ ಕೊನೆಯದಾಗಿ ಈ ಒಂದು ಸನ್ಗ್ಲಾಸಸ್ಸು, ಈ ಒಂದು ಗಾಗಲ್ಸ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ಗಾಗಲ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದರೊಳಗಡೆ 4 ಸ್ಪೀಕರ್ ಇದೆ. 4 ಸ್ಪೀಕರು ಮತ್ತು ಮೈಕ್ರೋಫೋನ್ ಸಹ ಇರುವಂಥದ್ದು ಮತ್ತು ಚಾರ್ಜಿಂಗ್ ಪೋರ್ಟ್ ಸಹ ಇದೆ. ಮೈಕ್ರೋ ಯು ಎಸ್ ಬಿ ಚಾರ್ಜಿಂಗ್ ಪೋರ್ಟು. ಕಂಪ್ಲೀಟ್ಲಿ ಮ್ಯಾಟ್ ಫಿನಿಶ್ ಆಯಿತಾ. ಮತ್ತು ಈ ಕಂಪ್ಲೀಟ್ ಫ್ರೇಮ್ ಏನಿದೆ, ಪಾಲಿ ಕಾರ್ಬೋನೇಟ್ ಪ್ಲಾಸ್ಟಿಕ್ಕಿಂದಾಗಿರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿ, ಒಳ್ಳೆ ಬಿಲ್ಡನ್ನು ಹೊಂದಿರುವಂಥ ಮೆಟೀರಿಯಲ್ನ ಯೂಸ್ ಮಾಡಲಾಗಿದೆ. ಜೊತೆಗೆ ಈ ಗ್ಲಾಸಲ್ಲಿ ಇಷ್ಟೆಲ್ಲ ಫೀಚರ್ ಕೊಟ್ಟಿದ್ರು ಸಹ ಅಷ್ಟೊಂದು ವೆಯ್ಟ್ ಇಲ್ಲ ಆಯಿತಾ. ಬರೀ 31 ಗ್ರಾಮ್ ವೆಯ್ಟ್ ಇದೆ. ಹೆವಿ ಇಂಪ್ರೆಸಿವ್ ವಿಷಯ ಅಂತ ಅನ್ನಿಸ್ತು. ಮತ್ತು ಈ ಸನ್ಗ್ಲಾಸಸ್ ಏನಿದೆ, ಒಂದು ಒಳ್ಳೆ ಕ್ವಾಲಿಟಿಯ ಸನ್ಗ್ಲಾಸಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಪೋಲರೈಸ್ಡ್ UV 400 ಲೆನ್ಸು ಆಯಿತಾ. ನಾನು ಹಾಕ್ಕೊಂಡು ಟ್ರೈ ಮಾಡಿದೆ, ಸಕ್ಕಾಲ ಕಟ್ ಮಾಡುತ್ತೆ ಸನ್ಲೈಟನ್ನು. ಒಂದೊಳ್ಳೆ ಕ್ವಾಲಿಟಿಯ ಸನ್ಗ್ಲಾಸಸ್ಸು ಅಂದರೆ ಅಡಿಷ್ನಲ್ ಫೀಚರ್ನ ಬಿಟ್ಟು ಹೇಳಬೇಕು ಅಂತ ಅಂದರೆ ಈ ಕಡೆ ಈ ಇಲ್ಲಿ ನೋಡಿ, ಇಲ್ಲಿ ಇದು ಈ ಏನಂತಾರೆ ಇದಕ್ಕೆ, ಕಿವಿ ಹತ್ರ ಹಾಕೋತೀವಲ್ಲ, ಸ್ವಲ್ಪ ದಪ್ಪ ಇದೆ. ಏನಕ್ಕೆ ಅಂತಂದರೆ ಆಬ್ವಿಯಸ್ಲಿ ಬ್ಯಾಟ್ರಿ ಒಳಗೆ ಹಾಕಬೇಕು, ಸ್ಪೀಕರ್ ಹಾಕಬೇಕು, ಮೈಕ್ರೋಫೋನ್ ಹಾಕಬೇಕು, ಅದರಿಂದ ಸ್ವಲ್ಪ ದಪ್ಪ ಇದೆ. ಇದೇನಪ್ಪ ಅಂತ ಅಂದರೆ ಟ್ರೂ ವೈರ್ಲೆಸ್ ಬ್ಲೂಟೂತ್ ಇಯರ್ಬಡ್ ರೀತಿ ಕೆಲಸವನ್ನು ಮಾಡುತ್ತಾ ಇತ್ತು. ನೀವು ಯಾವ ರೀತಿ ಇಯರ್ಬಡ್ಸನ್ನು ನಿಮ್ಮ ಫೋನಿಗೆ ಕನೆಕ್ಟ್ ಮಾಡ್ತೀರಲ್ವ, ಅದೇ ರೀತಿ ಈ ಒಂದು ಕನ್ನಡಕವನ್ನು ನೀವು ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿಕೊಂಡು ಸಾಂಗ್ಸನ್ನು ಫೋನ್ ಕಾಲ್ ಬಂತು ಅಂದರೆ ರಿಸೀವ್ ಮಾಡಿ ಮಾತಾಡ್ಬೋದು ಆಯಿತಾ. ಬಿಲ್ಡ್ ಕ್ವಾಲಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಿಮಗೆ ಫಿಸಿಕಲ್ ಬಟನ್ ಇದೆ ಒಂದು ಆನ್ ಆಫ್ ಮಾಡೋದಕ್ಕೆ, ಮತ್ತು ಒಂಥರ ಟಚ್ ಸೆನ್ಸಿಟಿವ್ ಬಟನ್ ಕೂಡ ಕೊಟ್ಟಿದ್ದಾರೆ ರೈಟ್ ಸೈಡು ಆಯಿತಾ. ಲೆಫ್ಟ್ ಸೈಡಲ್ಲಿ ಫಾಸ್ಟ್ರ್ಯಾಕಿನ ಲೋಗೋ ಇದೆ, ರೈಟ್ ಸೈಡು ಟಿ ಅಂತ ಒಂದು ಸಿಂಬಲ್ ಇದೆ, ಅದ್ರ ಮೇಲೆ ನೀವು ಟಚ್ ಮಾಡಿದ್ರೆ ಬಟನ್ನು ನಿಮಗೆ ಟಚ್ ಸೆನ್ಸಿಟಿವ್ ಬಟನ್ಸ್ ಕೆಲಸವನ್ನು ಮಾಡುತ್ತೆ. ನೀವು ಸಾಂಗನ್ನು ಪ್ಲೇ ಪಾಸ್ ಮಾಡೋದಕ್ಕೆ ಒಂದು ಫಿಸಿಕಲ್ ಬಟನ್ನ ಪ್ರೆಸ್ ಮಾಡ್ಬೋದು. ಲಾಂಗ್ ಪ್ರೆಸ್ ಮಾಡಿದ್ರೆ ಅಂದರೆ ಅಸಿಸ್ಟೆಂಟ್ ಓಪನ್ ಆಗುತ್ತೆ ಆಯಿತಾ. ಸಿರಿ ಆಗಿದ್ರೂ ಆಗಿರ್ಬೋದು ಮತ್ತು ಗೂಗಲ್ ಅಸಿಸ್ಟೆಂಟ್ ಕೂಡ ಕೆಲಸವನ್ನು ಮಾಡುತ್ತೆ. ನೀವು ಪ್ರೆಸ್ ಮಾಡಿ ಇಲ್ಲೇ ನಿಮ್ಮ ಫೋನಿಗೆ ಕನೆಕ್ಟ್ ಆಗಿದೆ ಅಂತ ಅಂದರೆ ಇಲ್ಲೇ ನಿಮಗೆ ಉತ್ತರವನ್ನು ಕೊಡುತ್ತೆ ಆಯಿತಾ. ಅಂದರೆ ನೀವೇನೇ ಕ್ವೆಶನ್ ಕೇಳಿದ್ರು ಕೂಡ ಲಾಂಗ್ ಪ್ರೆಸ್ ಮಾಡಿ ಇಲ್ಲೇ ಉತ್ತರವನ್ನು ಕೊಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಆಯಿತಾ. ಮತ್ತು ವಾಲ್ಯೂಮ್ ಅಪ್ ಡೌನ್ನ ಕೂಡ ಇದರಲ್ಲೇ ಮಾಡ್ಬೋದು ನಾವು. ನೀವು ಒಂದ್ಸಲ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಈ ಟಚ್ ಸೆನ್ಸಿಟಿವ್ ಬಟನ್ ಮೇಲೆ ವಾಲ್ಯೂಮು ಮೇಲಕ್ಕೆ ಹೋಗುತ್ತೆ. ಲಾಂಗ್ ಪ್ರೆಸ್ ಮಾಡಿಕೊಂಡ್ರಿ ಅಂತ ಅಂದರೆ ವಾಲ್ಯೂಮು ಕಡಿಮೆ ಆಗುತ್ತೆ. ಸೊ ನಮಗಲ್ಲಿ ಬೀಪ್ ಬೀಪ್ ಬರುತ್ತೆ ಮ್ಯಾಕ್ಸಿಮಮ್ ವಾಲ್ಯೂಮ್ ಬಂದಾಗ. ಸೊ ಒಳ್ಳೆ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಆಯಿತಾ. ನಾನು ಇದಕ್ಕಿಂತ ಮುಂಚೆ ಕೆಲವೊಂದು ಬೇರೆದು ಕೂಡ ಈ ರೀತಿ ಗಾಗಲ್ಸನ್ನು ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ಯೂಸ್ ಮಾಡಿದ್ದೀನಿ, ಬಟ್ ಈ ಲೆವೆಲ್ ಕ್ವಾಲಿಟಿ ನಾನು ಬೇರೆದ್ರಲ್ಲಿ ನೋಡಿರಲಿಲ್ಲ ಆಯಿತಾ. ಚೆನ್ನಾಗಿದೆ, ಸನ್ಗ್ಲಾಸಸ್ ಕೂಡ ತುಂಬ ಚೆನ್ನಾಗಿದೆ, ಮತ್ತು ಆಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಸಾಂಗನ್ನು ನೆಕ್ಸ್ಟ್ ಸಾಂಗು ಕೂಡ ಇದರಲ್ಲೇ ಆಗ್ಬೋದು, ಪ್ರೀವಿಯಸ್ ಸಾಂಗು ಕೂಡ ಇದರಲ್ಲೇ ಇದು ಮಾಡ್ಬೋದು. ಟ್ಯಾಪ್ ಇದೆಯಲ್ವ, ಬಟನ್ಸ್ ಇದೆಯಲ್ವ, ಫಿಸಿಕಲ್ ಬಟನ್ನು, ಅದನ್ನು ಪ್ರೆಸ್ ಮಾಡೋ ಮುಖಾಂತರ. ಕಾಲ್ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಫೋನ್ ಕಾಲ್ ಬಂತು ಅಂದರೆ ನಾವೆಲ್ಲೇ ರಿಸೀವ್ ಮಾಡ್ಬೋದು ಆಯಿತಾ. ಹಾಕ್ಕೊಂಡಿರ್ತೀರ, ಫೋನ್ ಕಾಲ್ ಬರುತ್ತೆ, ನಿಮಗೆ ಇಲ್ಲಿ ರಿಂಗ್ ಟೋನ್ ಕೇಳಿಸುತ್ತೆ, ಇಲ್ಲಿರುವಂಥ ಬಟನ್ ನೀವು ಪ್ರೆಸ್ ಮಾಡಿದ್ರೆ ಸಾಕು, ಪಟ್ ಅಂತ ಕಾಲ್ ರಿಸೀವ್ ಆಗುತ್ತೆ. ಕಾಲ್ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಕೇಳಿಸ್ಕೊಳ್ಳೋರಿಗೂ ಕೂಡ ಕಾಲ್ ಕ್ಲಾರಿಟಿ ನಾನು ಕೇಳ್ದಂಗೆ ತುಂಬ ಚೆನ್ನಾಗಿ ಕೇಳ್ತಾ ಇದೆ ಅಂತ ಅನ್ನಿಸ್ತು ಆಯಿತಾ. ಅವ್ರ ಕಾಲ್ ಅಂತೂ ಸಕತ್ತಾಗಿ ಕೇಳುತ್ತೆ. ಇದು ಹೆಂಗೆ ಅಂತ ಅಂದರೆ ಒಂಥರ ನೀವು ನಾರ್ಮಲ್ ಹೊರಗಡೆ ಈಗ ಟ್ರೂ ವೈರ್ಲೆಸ್ ಇಯರ್ಬಡ್ ಹಾಕಿರೋ ಅಷ್ಟು ನಿಮಗೆ ಬೇಸು ಅವೆಲ್ಲ ಸಿಗಲ್ಲ. ಹೊರಗಡೆ ನೀವು ಸ್ಪೀಕರ್ನ ಹಾಕ್ಕೊಂಡು ಕೇಳಿಸ್ಕೋತಾ ಇದ್ದೀರ, ಒಂದು ಬ್ಲೂಟೂತ್ ಸ್ಪೀಕರ್ನ ಹೊರಗಡೆ ಇಟ್ಟಿದ್ದೀರ ಆಯಿತಾ. ಅದಿಟ್ಟು ನೀವು ಪ್ಲೇ ಮಾಡ್ಬೇಕಾದ್ರೆ ಯಾವ ರೀತಿ ಸೌಂಡ್ ಬರುತ್ತೆ ಆ ರೀತಿ ಕ್ಲಾರಿಟಿ ನಿಮಗೆ
ಈ ಒಂದು ಇದರಲ್ಲಿ ಸಿಗ್ತಾ ಇದೆ. ನನಗೆ ಪರವಾಗಿಲ್ಲ ಅನ್ನಿಸ್ತು, ಸ್ಯಾಟಿಸ್ಫೈ ಆಯಿತು, ಓಕೆ ಗುರು ಪರವಾಗಿಲ್ಲ ಒಂದು ಲೆವೆಲ್ಗೆ, ಅಂಥ ಹೆವಿ ಕಡಿಮೆನೂ ಕೇಳಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ನಿಸ್ತು. ಬಟ್ ಏನೋ ಒಂದು ರೀಸನ್ನಿಗೆ ಈ ಅಮೆಝಾನು ಫ್ಲಿಪ್ಕಾರ್ಟ್ ಎಲ್ಲ ರೇಟಿಂಗ್ ತುಂಬ ಕಡಿಮೆ ಇದೆ, 3.7 3.8 ಎಲ್ಲ ಇದೆ. ಮೋಸ್ಟ್ಲಿ ಕೆಲವು ಜನಕ್ಕೆ ಇಷ್ಟ ಆಗದೇ ಇರ್ಬೋದು, ಬೆಲೆ ಆಬ್ವಿಯಸ್ಲಿ 3,000 ಅಂತ ಅಂದರೆ ವಿತ್ ಸನ್ಗ್ಲಾಸ್ ಸಿಗ್ತಿರೋದ್ರಿಂದ ಫಾಸ್ಟ್ರ್ಯಾಕ್ ಬ್ರ್ಯಾಂಡಿಂಗಲ್ಲಿ ಓಕೆ ಅನ್ಬೋದು. ನೋಡಿ, ಇದನ್ನು ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ, ಬಟ್ ಸ್ಟಿಲ್ ಕೆಲವು ಜನ ನಿಮ್ಮಲ್ಲಿ ಯಾರಾದರೂ ಶೋ ಆಫ್ ಮಾಡೋರಿಗೆ ಶೋ ಆಫ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಜೊತೆ, ಈ ಥರ ನನ್ನ ಗ್ಲಾಸಸ್ಸಲ್ಲೇ ಸಾಂಗ್ ಎಲ್ಲ ಪ್ಲೇ ಆಗುತ್ತೆ ಅಂತ, ಅಥವಾ ಕೆಲವು ಜನ ಹೊರಗಡೆ ಹೋದಾಗ ಇದರಲ್ಲೇ ಸಾಂಗ್ ಪ್ಲೇ ಮಾಡಿಕೊಂಡು ಎಕ್ಸ್ಟರ್ನಲ್ ಏನೋ ಹೆಡ್ಫೋನ್ ಹಾಕ್ಕೊಳ್ಳೋದು ಆರಾಮಾಗಿ ಹೋಗ್ಬೋದು, ಅದು ಕೂಡ ಕೆಲಸವನ್ನು ಮಾಡುತ್ತೆ. ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡಿದ್ದೀರಾ ಅಂತ ಅಂದರೆ, ನೀವು ಆಡಿಯೋನ ಇದಕ್ಕೆ ಸಿಂಕ್ ಮಾಡ್ಕೊಂಡಿದ್ದೀರಾ ಅಂದರೆ ಅದೇ ಗೈಡ್ ಮಾಡುತ್ತೆ ನಿಮಗೆ, ಅಂದರೆ ಮಾಮೂಲಿ ಎಲ್ಲ ಹೆಡ್ಫೋನ್ಗಳು ಮಾಡ್ತವೆ, ಅದೇ ರೀತಿ ಇದು ಕೂಡ ಕೆಲಸವನ್ನು ಮಾಡುತ್ತೆ. ಓಕೆ ಅನ್ನಿಸ್ತು, 3,000 ರೂಪಾಯಿಗೆ ಓಕೆ, ಬಟ್ ಸಜೆಸ್ಟ್ ಮಾಡಲ್ಲ. ರಿಲೇಬಲ್ ಅಲ್ಲ ಆಯಿತು, ನಾರ್ಮಲ್ ಹೆಡ್ಫೋನ್ ಬಿಸಿದು ರಿಲೇಬಲ್ ಅಲ್ಲ, ಎಲ್ಲ ಟೈಮು ನಾವು ಗ್ಲಾಸ್ ಹಾಕ್ಕೊಂಡು ಆಗುತ್ತಾ? ಈಗ ವರ್ಕೌಟ್ ಮಾಡೋಕೆ ಹೋಗ್ತೀವಿ ಅಂದ್ಕೊಳ್ಳಿ, ಓಡೋದಕ್ಕೆ ವರ್ಕೌಟ್ ಮಾಡೋಕೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ಆಯ್ತು, ಹಿಂಗೆ ಹಾಕೊಂಬಿಟ್ಟು ಓಡ್ತಿದ್ರೆ ಎಲ್ಲ ಮುಕ್ಮುಖ ನೋಡ್ತಾರೆ, ಯಾವಾಗ ಕಾಲಿನ ಅಂದ್ಬಿಡ್ತಾರೆ ಆಯಿತಾ? ಸೊ ಆ ರೀತಿ ಎಲ್ಲ ಟೈಮ್ ಯೂಸ್ ಆಗಲ್ಲ, ನೀವೆಲ್ಲ ಹೊರಗಡೆ ಟ್ರಿಪ್ ಹೋಗ್ತಾ ಇದ್ದೀರಾ ಅಂದರೆ ಸನ್ಗ್ಲಾಸಸ್ ನಾವು ಎಲ್ಲಿ ಯೂಸ್ ಮಾಡ್ಬೋದು? ಆ ಥರ ಜಾಗಗಳಲ್ಲಿ ಯೂಸ್ ಆಗ್ಬೋದು ನಂಗೆ ಅನ್ನಿಸ್ತಂಗೆ. ಒಟ್ಟಿಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನು ಈ ಸನ್ಗ್ಲಾಸಸ್ಸಲ್ಲಿ ನಮಗೆ ಬ್ಲೂಟೂತ್ 5.0 ಸಿಗ್ತಾ ಇದೆ, ಮತ್ತು ಯಾವುದೇ ಅಪ್ಲಿಕೇಶನ್ ಸಪೋರ್ಟ್ ಇಲ್ಲ ಆಯಿತಾ? ನಾರ್ಮಲಿ ನೀವು ಯಾವ ರೀತಿ ಹೆಡ್ಫೋನ್ ಕನೆಕ್ಟ್ ಮಾಡ್ತೀರೋ ಅದೇ ರೀತಿ ನೀವು ಪೇರಿಂಗ್ ಮೋಡ್ ಹೋಗ್ಬಿಟ್ಟು ಪವರ್ ಬಟನ್ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಪೇರಿಂಗ್ ಮೋಡ್ ಹೋಗುತ್ತೆ. ಸೊ ನಾರ್ಮಲ್ಲ ಕನೆಕ್ಟ್ ಮಾಡ್ಕೊಳ್ಳೋದು, ನಂತರ ಅದು ಹೆಡ್ಫೋನ್ ರೀತಿ ಕೆಲಸವನ್ನು ಮಾಡುತ್ತೆ ಅಷ್ಟೇ. ಒಳ್ಳೆ ಆಡಿಯೋ ಕ್ಲಾರಿಟಿ ಬರುತ್ತೆ ನಂಗೆ ಅನ್ನಿಸ್ತಂಗೆ, ಮತ್ತು ಎಲ್ ಇ ಡಿ ಇಂಡಿಕೇಟ್ರ್ ಕೂಡ ಇದೆ. ನೀವು ಚಾರ್ಜ್ ಮಾಡಬೇಕಾದ್ರೆ ಒಳಗಡೆ ಒಂದು ರೆಡ್ ಎಲ್ ಇ ಡಿ ಆನ್ ಆಗುತ್ತೆ, ಎಲ್ ಇ ಡಿ ಇಂಡಿಕೇಟ್ರ್ ಸಹ ಇದೆ. ಪರವಾಗಿಲ್ಲ, ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಇನ್ನು ಈ ಸನ್ಗ್ಲಾಸಸ್ಸಿಂದು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಒಂದ್ಸಲ ಇದನ್ನು ಫುಲ್ ಚಾರ್ಜ್ ಮಾಡಿದ್ರಿ ಅಂತ ಅಂದರೆ, ಮೈಕ್ರೋ ಯುಎಸ್ಬಿ ಪೋರ್ಟ್ ಇದೆ, ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ 4 ಗಂಟೆಗಳ ಮ್ಯೂಸಿಕ್ ಪ್ಲೇ ಬ್ಯಾಕನ್ನು ಮಾಡ್ಬೋದು. ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪೇ. ಯೂಶ್ವಲಿ ನೀವು ಎಷ್ಟು ವಾಲ್ಯೂಮಲ್ಲಿ ಕೇಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮೆಜಾರಿಟಿ ಯಾವುದೇ ಹೆಡ್ಫೋನ್ಸ್ ತೊಗೊಳ್ಳಿ, ಅದು ಕೂಡ ಸಿಮ್ಲರ್ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ಇದು ಕೂಡ 4 ಕವರು, ನಾಟ್ ಬ್ಯಾಡ್ ಅಂತೇಳಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ನೋಡಿ ನಿಮ್ಮ ಇಷ್ಟ. ನಾನೊಟ್ಟಿಗೆ ಸಜೆಸ್ಟ್ ಮಾಡುವುದಿಲ್ಲ, ನಿಮ್ಮ ಪರ್ಪಸ್ ಸರ್ವ್ ಮಾಡುತ್ತೆ ಅಂದರೆ ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟು ಈ ಒಂದು ಫಾಸ್ಟ್ರ್ಯಾಕಿಂದು ವೈಬ್ಸ್ ಟು ಸ್ಮಾರ್ಟ್ ಆಡಿಯೋ ಸನ್ಗ್ಲಾಸಸ್ನ ಬಗ್ಗೆ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ಆಯಿತಾ? ತುಂಬ ಇಂಟ್ರೆಸ್ಟಿಂಗ್ ಅಂತೂ ಆಗಿದೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ, ನಮ್ಮ ಟೆಕ್ ಇನ್ ಕನ್ನಡ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.